ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಮಿಡ್ ಟರ್ಮ್ ಮಾಡಲ್ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಫಾರ್ ದಿ 2024. ಈ ವರ್ಷ ಅವ್ರು ಹೇಗೆ ಕ್ವೆಶನ್ ಕೇಳ್ತಾರೆ ಮತ್ತು ಯಾವ್ಯಾವ ಮೇಲೆ ಎಷ್ಟೆಷ್ಟು ಕ್ವೆಶನ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್, ದಟ್ ಇಸ್ ಮಿಡ್ ಟರ್ಮ್ ಎಕ್ಸಾಮ್ ಅಂತ ನಿಮಗೆ 80 ಮಾರ್ಕ್ಸ್ಗೆ ಇರುತ್ತೆ. ಸೊ ದಟ್ ಇಸ್ 80 ಮಾರ್ಕ್ಸ್ ಥಿಯರಿ ಪೇಪರ್ ಆ್ಯಂಡ್ ರಿಮೈನಿಂಗ್ 20 ಮಾರ್ಕ್ಸ್ ಇಸ್ ಫಾರ್ ಯುವರ್ ಇಂಟರ್ನಲ್ ಮಾರ್ಕ್ಸ್. ಸೊ ಆ 80 ಮಾರ್ಕ್ಸ್ ಯಾವ್ಯಾವ ಮೈನಲ್ಲಿ ಎಷ್ಟೆಷ್ಟು ಕ್ವೆಶನ್ಸ್ ಬರುತ್ತೆ ಅಂತದನ್ನ ಈಗ ಡೀಟೇಲ್ ಆಗಿ ನೋಡೋಣ. ಸೊ ದಿ ಫಸ್ಟ್ ಮೈನ್ ವಿಲ್ ಬಿ ಎಮ್ ಸಿ ಕ್ಯೂಸ್. ಸೊ ಎಮ್ ಸಿ ಕ್ಯೂಸಲ್ಲಿ ಬಂದು ನಮಗೆ ಟೋಟಲಿ ವಿ ಹ್ಯಾವ್ 15 ಕ್ವೆಶನ್ಸ್ ಎಮ್ ಸಿ ಕ್ಯೂಸ್. ಸೊ ಈ 15 ಕ್ವೆಶನ್ಸಲ್ಲಿ ನಾವು ಎಲ್ಲ 15 ಕ್ವೆಶನ್ಸ್ ಕಂಪಲ್ಸರಿ ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ದಿ ಸೆಕೆಂಡ್ ಮೈನ್ ವಿಲ್ ಬಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಸೊ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಲ್ಲಿ ನಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಅವರು. ನಿಮಗೆ 5 ಕ್ವೆಶನ್ಸ್ ಇರುತ್ತೆ, ಆ 5 ಕ್ವೆಶನ್ಸ್ಗೆ ಅವರು 6 ಆಪ್ಷನ್ಸ್ನ ಕೊಟ್ಟಿರ್ತಾರೆ, 1 ಆಪ್ಷನ್ ಎಕ್ಸ್ಟ್ರಾ. ಸೊ ಅಲ್ಲಿ ನಮಗೆ 5 ಮಾರ್ಕ್ಸ್, ಅಲ್ಲೂ ಯಾವುದೇ ಚಾಯ್ಸ್ ಇರೋದಿಲ್ಲ, ಕಂಪಲ್ಸರಿ 5 ಕ್ವೆಶನ್ಸ್ ಅಟೆಂಪ್ಟ್ ಮಾಡಬೇಕು. ಸೊ ಪಾರ್ಟ್ ಎ ಇಲ್ಲಿಗೆ ಮುಗಿಯುತ್ತೆ. ಪಾರ್ಟ್ಯದಲ್ಲಿ ಯಾವುದೇ ಚಾಯ್ಸಸ್ ಇರೋದಿಲ್ಲ, ಆಲ್ ದಿ ಕ್ವೆಶನ್ಸ್ ಆರ್ ಕಂಪಲ್ಸರಿ. ಸೊ 20 ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಹಿಯರ್. ನೀವು ಏನಾದರೂ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಇದ್ದರೆ ಈ ಪಾರ್ಟಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಬೇಕು ಮತ್ತು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ಪಾರ್ಟ್ ಬಿ. ಪಾರ್ಟ್ ಬಿದಲ್ಲಿ ನಿಮಗೆ 2 ಮಾರ್ಕ್ ಕ್ವೆಶನ್ಸ್ ಇರುತ್ತೆ. ಟೋಟಲಿ ದೇರ್ ಆರ್ 11 ಕ್ವೆಶನ್ಸ್, ಔಟ್ ಆಫ್ ವಿಚ್ ಯು ಹ್ಯಾವ್ ಟು ಅಟೆಂಡ್ 2 ಮಾರ್ಕ್ಸ್ ಇರುತ್ತೆ ಒಂದು ಕ್ವೆಶನ್ಗೆ. ಸೊ ಯು ಹ್ಯಾವ್ ಟು ಅಟೆಂಡ್ 6 ಔಟ್ ಆಫ್ 11 ಕ್ವೆಶನ್ಸ್. ಸೊ ಇದೆಲ್ಲ 2 ಮಾರ್ಕ್ಸಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಸಿ. ಪಾರ್ಟ್ ಸಿ ಬಂದು 3 ಮಾರ್ಕ್ ಕ್ವೆಶನ್ ಸೆಕ್ಷನ್. ಸೊ ಈ ಮೈನಲ್ಲಿ ನಮಗೆ ಪಾರ್ಟ್ ಸಿದಲ್ಲಿ ನಮಗೆ 4th ಮೈನ್ ಇದೆ. ಸೊ ಇನ್ ದಟ್ ಮೈನ್ ವಿ ಹ್ಯಾವ್ 3 ಮಾರ್ಕ್ ಕ್ವೆಶನ್ಸ್, ಟೋಟಲಿ 11 ಕ್ವೆಶನ್ಸ್. ಸೊ ಆ 11 ಕ್ವೆಶನ್ಸಲ್ಲಿ ನಾವು 6 ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕಾಗತ್ತೆ. ಅದು ಟೋಟಲ್ ಮಾರ್ಕ್ಸ್ ಇಸ್ 18 ಮಾರ್ಕ್ಸ್, 6 × 3 = 18. ಸೊ ಅಲ್ಲಿ ನಾವು 6 ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ ಪಾರ್ಟ್ ಡಿ ವಿ ಹ್ಯಾವ್ 4th ಮೈನ್, ದಟ್ ಇಸ್ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಫಾರ್ 5 ಮಾರ್ಕ್ಸ್. ಇವೆಲ್ಲ 5 ಮಾರ್ಕ್ ಕ್ವೆಶನ್ಸ್, ಟೋಟಲಿ 8 ಕ್ವೆಶನ್ಸ್ ಇರುತ್ತೆ. ಸೊ ಆ 8 ಕ್ವೆಶನ್ಸಲ್ಲಿ ನಾವು 4 ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಟೋಟಲಿ 20 ಮಾರ್ಕ್ಸ್ ಆಗುತ್ತೆ ಇಲ್ಲಿ. ಆ್ಯಂಡ್ ಲಾಸ್ಟ್ ಪಾರ್ಟ್, ದಟ್ ಇಸ್ ಪಾರ್ಟ್ ಇ, ಅಂದರೆ 10 ಮಾರ್ಕ್ ಕ್ವೆಶನ್ಸ್ ಇರುತ್ತೆ. ಬಟ್ ಇಲ್ಲಿ 2 ಟೈಪ್ಸ್ ಆಫ್ ಕ್ವೆಶನ್ಸ್ ಇರುತ್ತೆ. ದ 51st ಕ್ವೆಶನ್ ವಿಲ್ ಬಿ ಫಾರ್ 6 ಮಾರ್ಕ್ ಆ್ಯಂಡ್ 52nd ಕ್ವೆಶನ್ ವಿಲ್ ಬಿ ಫಾರ್ 4 ಮಾರ್ಕ್. 51st ಕ್ವೆಶನಲ್ಲಿ ಎರಡು ಕ್ವೆಶನ್ಸ್ ಎಲ್ ಪಿ ಪಿ ಬೇಸ್ಡ್ ಮೇಲೆ ಇರುತ್ತೆ. ಯು ಹ್ಯಾವ್ ಟು ಚೂಸ್ ಎನಿ ಒನ್ ಕ್ವೆಶನ್. ಬಟ್ ಫೈನಲ್ ಎಕ್ಸಾಮಲ್ಲಿ ನಿಮಗೆ ಫ್ರಮ್ ಎಲ್ ಪಿ ಪಿ ಆರ್ ಇಂಟಿಗ್ರೇಷನಲ್ಲಿ ಚಾಯ್ಸ್ ಇರುತ್ತೆ. ಬಟ್ ಮಿಡ್ ಟರ್ಮಲ್ಲಿ ಎರಡು ಎಲ್ ಪಿ ಪಿ ಮೇಲೆ ಇರುತ್ತೆ. ಆ್ಯಂಡ್ 52nd ಕ್ವೆಶನ್, ಇಲ್ಲಿ ನಿಮಗೆ ಫೈನಲ್ ಎಕ್ಸಾಮಲ್ಲು ಇದೇ ಥರ ಇರುತ್ತೆ, ಮಿಡ್ ಟರ್ಮ್ ಎಕ್ಸಾಮಲ್ಲೂ ಸೇಮ್ ಇದೇ ಥರ ಇರುತ್ತೆ. ದ ಫಸ್ಟ್ ಚಾಯ್ಸ್ ವಿಲ್ ಬಿ ಫ್ರಮ್ ಕಂಟಿನ್ಯೂಟಿ. ಕಂಟಿನ್ಯೂಟಿ ಪೋರ್ಷನಿಂದ ಫೈಂಡಿಂಗ್ ದಿ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಮತ್ತೆ ಕಂಟಿನ್ಯೂಸ್ನ ಅವರು ಪ್ರೂವ್ ಮಾಡಬೇಕು ಆ ಕ್ವೆಶನ್ಸ್ನ ಕೇಳ್ತಾರೆ. ಆ್ಯಂಡ್ ಸೆಕೆಂಡ್ ಚಾಯ್ಸ್ ವಿಲ್ ಬಿ ಫ್ರಮ್ ಯುವರ್ ಮ್ಯಾಟ್ರಿಕ್ಸ್ ಚಾಪ್ಟರ್. ಮ್ಯಾಟ್ರಿಕ್ಸ್ ಚಾಪ್ಟರಿಂದ ನಾವು ಆ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಿದ ನಂತರ ನಾವು ಆ ಈಕ್ವೇಷನ್ನೇ ಯೂಸ್ ಮಾಡಿ ನಾವು ಎ ಇನ್ವರ್ಸ್ನ ಫೈಂಡ್ ಮಾಡಬೇಕು. ಇದನ್ನು ನೀವು ಫಸ್ಟ್ ಟೆಸ್ಟಲ್ಲೂ ಸಾಲ್ವ್ ಮಾಡಿರ್ತೀರ, ಸೇಮ್ ಕ್ವೆಶನ್ ನಾನು ಹೇಳಿದೆ ಇದು ಖಂಡಿತ ಬರುತ್ತೆ ಅಂತ. ಫಸ್ಟ್ ಟೆಸ್ಟ್ ನಿಮಗೆ 5 ಮಾರ್ಕ್ಗೆ ಕೇಳಿದರು, ಬಟ್ ಇಲ್ಲಿ ಅವರು 4 ಮಾರ್ಕ್ಗೆ ಕೇಳ್ತಾರೆ. ಸೊ ದಿಸ್ ಇಸ್ ದಿ ಪ್ಯಾಟರ್ನ್ ಆಫ್ ದಿ ಕ್ವೆಶನ್ ಪೇಪರ್. ಸ್ಕೋರಿಂಗ್ 80 ಮಾರ್ಕ್ಸ್ ಇಸ್ ನಾಟ್ ಅಟ್ ಆಲ್ ಅ ಡಿಫಿಕಲ್ಟ್ ಟಾಸ್ಕ್. ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವು ನೋಟ್ ಡೌನ್ ಮಾಡ್ಕೊಂಡು ಅದನ್ನು ಕರೆಕ್ಟಾಗಿ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಈಸಿಯಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಮ್ಯಾಥಮೆಟಿಕ್ಸಲ್ಲಿ. ಬಟ್ ಎಮ್ ಸಿ ಕ್ಯೂಸಲ್ಲಿ ಯು ಹ್ಯಾವ್ ಟು ವರ್ಕ್ ಆರ್ಡ್. ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಎಲ್ಲ ಎಮ್ ಸಿ ಕ್ಯೂಸ್ನ ನೀವು ಸಾಲ್ವ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಅಲ್ಲೇ ಕವರ್ ಆಗುತ್ತೆ. 2 to 3 ಕ್ವೆಶನ್ಸ್ ಅವ್ರು ಹಾಟ್ ಸೆಕ್ಷನಲ್ಲಿ ಕೇಳ್ತಾರೆ, ಬಟ್ ದಟ್ ಆಲ್ಸೋ ಬೇಸ್ಡ್ ಆನ್ ದಿ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಲ್ಲಿರೋ ಕಾನ್ಸೆಪ್ಟ್ ಮೇಲೇ ಕೇಳ್ತಾರೆ. ಸೊ ಸ್ಕೋರಿಂಗ್ 80 out of 80 ಈಸ್ ಈಸಿ ಇನ್ ಮ್ಯಾಥಮೆಟಿಕ್ಸ್. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಅದೇ ರೀತಿ ಹೌ ಟು ಟಾರ್ಗೆಟ್ 80 ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್, ಈ ರೀತಿ ಇಂಪಾರ್ಟೆಂಟ್ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಆ್ಯಂಡ್ ಅದೇ ರೀತಿ ಬೇರೆ ಸಬ್ಜೆಕ್ಟ್ಸ್ಗೂ ಹಾಕ್ತೀನಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ. 4 ಸಬ್ಜೆಕ್ಟ್ಸ್ಗೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.